ನಮಸ್ಕಾರ ಎಲ್ರಿಗೂ, ನಾನು ಲಕ್ಷ್ಮಿ, ಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹುರುಗಡಲೆ ಉಂಡೆನ ಮಾಡ್ತಿದ್ದೀನಿ. ನಾವಿದನ್ನು ನಾಗರ ಪಂಚಮಿಗೆ ವಿಶೇಷವಾಗಿ ಮಾಡ್ತೀವಿ. ಮಕ್ಕಳ ಲಂಚ್ ಬಾಕ್ಸ್ಗೂ ದಿನ ಒಂದೊಂದಾಗಿ ಹಾಕಿದರೆ ತುಂಬ ಹೆಲ್ತಿಯಾಗಿರುತ್ತೆ. ಹೆಲ್ತಿ ಲಡ್ಡು ಕೂಡ ಇದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಕಪ್ ಆಗುವಷ್ಟು ಹುರುಗಡಲೆಯನ್ನು ಹಾಕ್ಕೊತ ಇದ್ದೀನಿ. ಇದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊತ ಇದ್ದೀನಿ. ಜಾಸ್ತಿ ಏನು ಹುರಿಯೋಕ್ಕೇನು ಹೋಗಬಾರ್ದು, ಲೈಟಾಗಿ ಸ್ವಲ್ಪ ಬಿಸಿ ಆಗಬೇಕು. ಹುರುಗಡಲೆ ಫ್ರೆಶ್ ಆಗಿದ್ದರೆ ನಾವೇ ಈ ಥರ ಏನು ಹುರ್ಕೊಳ್ಳೋದೇನು ಬೇಕಾಗಲ್ಲ. ಸ್ವಲ್ಪ ಮೆತ್ತಗಾಗಿದ್ದರೆ ಈ ಥರ ಹುರ್ಕೋಬೇಕು. ಕ್ರಿಸ್ಪಿ ಆಗಿರುತ್ತೆ ಉಂಡೆ ಕಟ್ಟಿದಾಗ ಅನ್ನೋದಕ್ಕೆ ಮಾತ್ರ. ನೋಡಿ, ಇಷ್ಟು ಹುರಿದ್ರೆ ಸಾಕು. ಈ ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡು ತಣ್ಣಗಾಗ್ಬಿಡ್ತಾ ಇದ್ದೀನಿ. ಇನ್ನೊಂದು ಪ್ಯಾನ್ಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು. ಬೆಲ್ಲ ಫುಲ್ ಕರಗಿ ಗಟ್ಟಿ ಪಾಕ ಆಗಬೇಕು. ಉಂಡೆಗಳಿಗೆ ಕಟ್ಟೋಕ್ಕೆಲ್ಲ ಸ್ವಲ್ಪ ಗಟ್ಟಿ ಪಾಕ ಇರಬೇಕು. ನೋಡಿ, ಬೆಲ್ಲ ಎಲ್ಲ ಕರಗ್ತಾ ಇದೆ ಇವಾಗ. ನೋಡಿ, ಇಷ್ಟು ಗಟ್ಟಿ ಆದಮೇಲೆ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಪಾಕನ ಅದರೊಳಗಡೆ ಹಾಕಿದರೆ ಅದು ಗಟ್ಟಿಯಾಗಿ ನೀರಲ್ಲಿ ಮಿಕ್ಸ್ ಆಗಬಾರ್ದು. ಗಟ್ಟಿಯಾಗಿ ಹಾಗೆ ನಿಂತ್ಕೋಬೇಕು. ನೋಡಿ, ಈ ಥರ ಅದು ನೀರಲ್ಲಿ ಮಿಕ್ಸ್ ಆಗಬಾರ್ದು ಪಾಕ. ಇಷ್ಟು ಈ ಪಾಕ ಕರೆಕ್ಟಾಗಿರುತ್ತೆ. ನೀವು ಇದಕ್ಕಿಂತ ಇನ್ನೂ ಲೇಟಾಗಿ ತೊಗೊಂಡ್ರೆ ಪಾಕ ಗಟ್ಟಿಯಾಗಿ ಹೋಗುತ್ತೆ. ಹುರುಗಡಲೆ ಉಂಡೆ ಗಟ್ಟಿಯಾಗಿ ಕಲ್ಲು ಥರ ಆಗೋಗ್ಬಿಡುತ್ತೆ. ಈಗ ನೋಡಿ, ಈ ಪಾಕ ಕರೆಕ್ಟಾಗಿ ಹೋಗುತ್ತೆ. ಈಗ ಉರಿದ ಹುರುಗಡಲೆನ ಹಾಕ್ಕೊತ ಇದ್ದೀನಿ. ಎಲ್ಲ ಚೆನ್ನಾಗಿ ಅದಕ್ಕೆ ಹುರುಗಡಲೆಗೆ ಪಾಕ ಎಲ್ಲ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡಿಕೊಂಡು ಇದು ಬಿಸಿ ಇದ್ದಾಗಲೇ ಕಟ್ಟಬೇಕಾಗುತ್ತೆ. ಉಂಡೆ ಹಾರಿದ್ಮೇಲೆ ನಿಮಗೆ ಉಂಡೆ ಕಟ್ಟೋಕ್ಕಾಗಲ್ಲ. ಕೈಗೆ ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡಿಕೊಂಡು ಉಂಡೆ ಕಟ್ಟಿದರೆ ಆಯಿತು. ಚೆನ್ನಾಗಿ ಉಂಡೆಗಳು ಬರ್ತವೆ ನೋಡಿ. ಇಷ್ಟೇ, ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಉಂಡೆ ಕಟ್ಟಿ, ಉಂಡೆ ಕಟ್ಟಿದಾಗ ಚೆನ್ನಾಗಿ ಗಟ್ಟಿಯಾಗಿ ನಿಂತ್ಕೊತವೆ ನೋಡಿ. ಇಷ್ಟು ಮಾಡಿದ್ರೆ ಆಯಿತು, ಹುರುಗಡಲೆ ಉಂಡೆ ರೆಡಿಯಾಗಿ ಹೋಗ್ಬಿಡುತ್ತೆ. ಇದು ಒಂದು ತಿಂಗಳಿಟ್ಟರೇನು ಹಾಳಾಗಲ್ಲ, ರುಚಿಯಾಗಿ ಕ್ರಿಸ್ಪಿಯಾಗಿನೇ ಇರ್ತವೆ. ಮಕ್ಕಳ ಸ್ಕೂಲ್ ಡಬ್ಬಿಗೆ ದಿನ ಒಂದೊಂದು ಹಾಕೋದಕ್ಕೆ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿನೂ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.